ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ರೀ, ನೀವ್ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನಾನ್ ಟೆನ್ಷನ್ ಮಾಡ್ಕೋತಿಲ್ಲ ವಸಂತ, ನಮ್ಮ ಅಮ್ಮಗನ್ಗ ಕಾಯ್ತಾ ಇದ್ದೀನಿ. ನಾನ್ ಕೂಡ ಅವನಿಗೋಸ್ಕರನೇ ಕಾಯ್ತಿದ್ದೀನಿ ರೀ. ವಿಹಾರಿ ಮೊದಲನೇ ಸಲ ಸ್ಕೂಲ್ಗೆ ಹೋಗಿದ್ದಾನೆ, ಅವನ್ನ ಬಿಟ್ಟು ನಮ್ ಕೈಯಲ್ಲೇ ಇರೋಕಾಗ್ತಿಲ್ಲ. ಚಿಕ್ಕ ಮಗು, ಅವನ್ ಹೇಗಿದ್ದಾನೋ ಏನೋ. ಶ್ಯಾಮ, ಬಾ. ಕಂದ, ಬಾ 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 ಬಾ. ಕಮಾನ್ ಕಮಾನ್ ಕಮಾನ್. ನಿನ್ ನೋಡದೆ ಇರೋಕ್ ಆಗ್ತಿಲ್ಲ ಕಣಪ್ಪ. ನೀನ್ ಇಲ್ಲಾಂದ್ರೆ ಮನೆಯೆಲ್ಲ ಬಿಕೋ ಅನ್ಸುತ್ತೆ ಗೊತ್ತಾ ಕಂದ. ವಿಹಾರಿ, ಹೊಸ ಸ್ಕೂಲ್ ಅಲ್ವಾ, ಹೇಗಿತ್ತು? ಚೆನ್ನಾಗಿತ್ತಾ? ಮಮ್ಮಿ, ಸ್ಕೂಲ್ ವಿಷಯ ಹೇಳಬೇಕು ಅಂದ್ರೆ, ಬೆಳಗ್ಗೆ ಇವನ್ನ ಸ್ಕೂಲಿಗೆ ಕಳಿಸುವಾಗ ಇವನ್ ಅಳು ನೋಡಿ ಶ್ಯಾಮ ಕೂಡ ಕಣ್ಣೀರ್ ಹಾಕ್ತಿದ್ಲು. ತಾಯಿ ಪ್ರೇಮ ಹಾಗೆ ಇರತ್ತಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದಾಗ ಅವರನ್ನ ಹಾಗೆ ಬಿಟ್ಬಿಟ್ರೆ ನಾಳೆ ಅವ್ರ ಭವಿಷ್ಯ ಏನಾಗುತ್ತೋ ಏನೋ ಅಂತ ಭಯ. ಆ ತಾಯಿ ಭಯನೇ ಮಕ್ಕಳನ್ನ ಒಳ್ಳೆ ದಾರಿಲಿ ನಡೆಸೋದು. ಶ್ಯಾಮ, ನೀನೇನ್ ಹೆದರ್ಕೋಬೇಡಮ್ಮ, ನಮ್ ವಿಹಾರಿ ತುಂಬಾ ಚೆನ್ನಾಗಿ ಓದ್ತಾನೆ. ಓದ್ತೀಯಲ್ಲ ಕಂದ? ಹೌದು, ಇವತ್ ಸ್ಕೂಲಲ್ಲಿ ಟೀಚರ್ಸ್ ಏನ್ ಕಲ್ಸಿದ್ರು ಹೇಳಪ್ಪ. ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು, ಅವ್ರು ಏನ್ ಹೇಳಿದ್ರು, ನೀನೇನ್ ಕಲ್ತೆ? ತಾತ ಅಜ್ಜಿ ಕೇಳ್ತಿದಾರಲ್ಲ, ಹೇಳು ಕಂದ. ಹೇಳಪ್ಪ, ಇವತ್ತು ನಿಮ್ ಟೀಚರು ಆ ಅಂದ್ರೆ ಏನಂದ್ರು? ಆ ಅಂದ್ರೆ ಅಮಲಪುರ. ಅಯ್ಯಯ್ಯೋ, ಅದಲ್ಲಪ್ಪ, ಆ ಅಂದ್ರೆ ಅಮ್ಮ. ಅವರು ಅಮ್ಮ ಅಂತಾನೆ ಹೇಳಿದ್ದು ತಾತ, ಆದ್ರೆ ಅದು ತಪ್ಪು. ಆ ಅಂದ್ರೆ ಅಮ್ಮ ಅಲ್ಲ, ಅಮಲಾಪುರ ಅಂತ. ನಾನು ಇದಕ್ಕೂ ಮೊದಲು ತುಂಬಾ ಸಲ ಟಿವಿಲಿ ಕೇಳಿದ್ದೀನಿ ತಾತ. ಏನಂದ್ರೆ, ಇವನು ಸ್ಕೂಲಲ್ಲಿ ಕಲ್ತಿದ್ನೆಲ್ಲ ಬಿಟ್ಟು ಟಿವಿಲಿ ನೋಡಿದ್ನ ಮಾತ್ರ ಹೇಳ್ತಿದ್ದಾನೆ. ಯಾಕೆ ಹೀಗ್ ಮಾಡ್ತಿದ್ದಾನೆ? ನೀನೇನು ಯೋಚನೆ ಮಾಡ್ಬೇಡಮ್ಮ, ಅವನ್ ಇವತ್ತಾನೆ ಸ್ಕೂಲ್ಗೆ ಹೋಗಿದ್ದು. ಹೋಗ್ತಾ ಹೋಗ್ತಾ ಅವನಿಗೆ ಎಲ್ಲ ಗೊತ್ತಾಗತ್ತೆ. ಕರ್ಕೊಂಡು ಹೋಗಿ ಇವನಿಗೆ ಏನಾದ್ರೂ ತಿನ್ನೋ ಕೊಡು. ಹೋಗು ಕಂದ. ಹೋಗ್ಬಿಟ. ಹ್ಮ್, ಬಾ. ವಸಂತ, ವಿಹಾರಿ ಇವತ್ತಿಂದ ಸ್ಕೂಲ್ಗೆ ಹೋಗ್ತಿದ್ದಾನಲ್ಲ, ಇನ್ಮೇಲೆ ಅವನ ಮುಂದೆ ಟಿವಿ ನೋಡ್ಬೇಡ. ಆಯ್ತು ರೀ. ಅಮ್ಮ, ಕೃಷ್ಣ, ಸ್ಕೂಲ್ ಚೆನ್ನಾಗಿತ್ತಾ? ಓ, ತುಂಬಾ ಚೆನ್ನಾಗಿತ್ತಮ್ಮ. ಹಾ,
ಅಚ್ಚು ನಿನ್ ಹಾಗೆ. ನೀನ್ ಟೀಚರ್ ಚೆನ್ನಾಗಿ ಹೇಳ್ಕೊಟ್ರ? ಓ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಮ್ಮ. ನನ್ ಮುದ್ದು ಬಂಗಾರ. ಸರಿ ಇನ್ನೇನ್ ನಡೀತು ಸ್ಕೂಲಲ್ಲಿ ಹೇಳು. ಅಮ್ಮ ಟೀಚರ್ ಆ ಅಂದ್ರೆ ಅಮ್ಮ ಅಂತ ಒಂದ್ಸಲ ಹೇಳಿದ್ದು. ಹಾ ಹಾ ಅಂದ್ರೆ ಆನೆ ಅಂತ ಇನ್ನೊಂದ್ಸಲ ಹೇಳಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ಆ ಆ ಅಂದ್ರೆ ಅಂದ್ರೆ ಏನಂತ ಟೀಚರ್ ಕೇಳಿದ್ರು. ಎಲ್ರಿಗಿಂತ ಮೊದಲು ನಾನೇ ಎದ್ದು ಆ ಅಂದ್ರೆ ಅಮ್ಮ ಅಂತ ಹೇಳ್ದೆ. ಹೌದಾ? ಹ್ಮ್. ಆ ಅಂದ್ರೆ ಆನೆ ಅಂತ ಹೇಳ್ದೆ ಅಮ್ಮ. ಆಗ ಟೀಚರ್ ನನ್ನ ಕರೆದು ಗುಡ್ ಬಾಯ್ ಗುಡ್ ಬಾಯ್ ಅಂತ ಮುದ್ ಕೊಟ್ರು. ನನ್ ಕೈ ಮೇಲೆ ಸ್ಟಾರ್ ಗುರ್ತು ಹಾಕಿದ್ರಮ್ಮ. ಓಹೋ. ಪೂರ್ಣ ಮೇಡಮ್, ನಾನು ಹೇಳಿದ್ರೆ ಕೇಳಿದ್ಯಾ? ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ? ಓದಕ್ ಬೇಕಾಗಿರೋದು ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅಂತ ಅಲ್ಲ, ಇವನ್ಗೆ ಓದ್ಬೇಕು ಅನ್ನೋ ಹಠ ಇರಬೇಕು. ನೋಡಿದ್ಯಾ, ಅದು ನಿನ್ನ ಮಗನಲ್ಲಿದೆ. ಅದಕ್ಕೆ ಸ್ಕೂಲ್ಗೆ ಹೋಗಿರೋ ಮೊದಲನೇ ದಿನಾನೇ ಆ ಅಂದ್ರೆ ಅಮ್ಮ, ಆ ಅಂದ್ರೆ ಆನೆ ಅಂತ ಎಷ್ಟು ಮುದ್ದಾಗಿ ಹೇಳ್ತಾ ಇದ್ದಾನೆ. ಎಷ್ಟೇ ಆದ್ರೂ ಇವನ್ ತುಂಬಾ ಗ್ರೇಟ್ ಪೂರ್ಣ. ಇವನ್ ಎಲ್ಲೇ ಇದ್ರೂ ತುಂಬಾ ಚೆನ್ನಾಗಿ ಓದ್ತಾನೆ. ಹೌದು ಮೇಡಮ್, ನೀವು ಹೇಳ್ದಾಗ ನಂಬಿಕೆ ಬರಲಿಲ್ಲ, ಆದ್ರೆ ಈಗ ಅದೇ ನಡೀತು. ನಾನ್ ನಿಮ್ಗೆ ಋಣಿಯಾಗಿರ್ತೀನಿ ಮೇಡಮ್. ಋಣ ತೀರಿಸೋ ಅಗತ್ಯ ಇಲ್ಲ ಪೂರ್ಣ. ನಾನ್ ಹೇಳದ್ ಕೇಳಿದ್ರೆ ನಿನಗೆ ಒಳ್ಳೇದಾಗುತ್ತೆ. ಹೋಗು. ಸರಿ ಮೇಡಮ್. ಅಬ್ಬಾ, ಇವ್ ನಗು ಆ ಶಾಮ ನಗು. ಛಚೆ. ವಿಹಾರಿ, ಈ ಬಾಕ್ಸ್ ಎಲ್ಲ ಯಾರ್ದು ಹೇಳು ಕಂದ. ಏನಮ್ಮ ಶ್ಯಾಮ, ಏನಾಯ್ತು? ನೋಡಿ ಮಾವ, ಇವನ್ ಸ್ಕೂಲ್ ಬ್ಯಾಗ್ ಅಲ್ಲಿ ಇದೆಲ್ಲ ಇದೆ. ಯಾರ್ದು ಅಂತ ಕೇಳಿದ್ರೆ ಇವನ್ ಏನು ಹೇಳ್ತಿಲ್ಲ. ಹೇಳು ವಿಹಾರಿ, ಇದನ್ನೆಲ್ಲ ಯಾರು ಕೊಟ್ರು? ಯಾರು ಕೊಟ್ಟಿಲ್ಲ ತಾತ. ಯಾರು ಕೊಟ್ಟಿಲ್ಲ ಅಂದ್ರೆ ನಿನ್ ಬ್ಯಾಗ್ ಅಲ್ಲಿ ಇದೆಲ್ಲ ಹೇಗ್ ಬಂತು? ನಮ್ ಕ್ಲಾಸ್ ಅಲ್ಲಿ ಮಕ್ಕಳಿದಾರಲ್ವಾ? ಹಾ ಇದ್ದಾರೆ. ಇದು ಅವ್ರದೇ. ಓಹೋ, ಅಂದ್ರೆ ಇದನ್ನ ನಿನ್ಗೆ ನಿನ್ ಫ್ರೆಂಡ್ಸ್ ಕೊಟ್ಟಿದಾರಾ? ಅವರು ಕೊಡ್ಲಿಲ್ಲ ಅಜ್ಜಿ. ಮತ್ ಹೇಗ್ ಬಂತು? ನಾನೇ ತಗೊಂಡೆ ಡ್ಯಾಡಿ. ಏನು, ನೀನಾಗಿ ನೀನೇ ತಗೊಂಡ್ ಬಂದ್ಯಾ? ಹೌದು ಮಮ್ಮಿ, ನಾನೇ ತಗೊಂಡೆ. ಇಂಟರ್ವಲ್ ಟೈಮಲ್ಲಿ ಎಲ್ಲರ ಬ್ಯಾಗಿಂದ ನಾನೇ ತಗೊಂಡಿದ್ದು. ಈ ವಿಷಯ ಅವ್ರು ಗೊತ್ತೇನಪ್ಪ? ಗೊತ್ತಿಲ್ಲ ತಾತ. ಹಾಗ್ ಮಾಡಿದ್ರಿಂದ ನಂಗೆ ಮಜಾ ಬಂತು ತಾತ. ಟೀಚರ್ ಬಂದು ಅವರನ್ನೆಲ್ಲ ನಿಮ್ ಪೆನ್ಸಿಲ್ ಎಲ್ಲಿ ಅಂತ ಕೇಳಿದಕ್ಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಆಗ ಟೀಚರ್ ಅವರನ್ನ ಬೈದಾಗ ನನಗಂತೂ ತುಂಬಾನೇ ಖುಷಿ ಆಯ್ತು.
ನೋಡಿದ್ಯಾ ಡ್ಯಾಡಿ ನಾನು ಎಷ್ಟು ಪೆನ್ಸಿಲ್ ತಂದಿದ್ದೀನಿ ಅಂತ? ಮಮ್ಮಿ, ನಾನು ತುಂಬಾ ಜಾಣ ಅಲ್ವಾ? ತಪ್ಪು ಕೆಲಸ ಮಾಡಿ ಜಾಣ ಅಂತ ಹೇಳ್ತಿದ್ಯಾ? ನನ್ ಮಾಡಿದ್ದು ತಪ್ಪ ತಾತ? ಹೌದಪ್ಪ, ನೀನ್ ಮಾಡಿರೋ ಕೆಲ್ಸಕ್ಕೆ ಕಳ್ತನ ಅಂತಾರೆ. ಬೆಳಿಗ್ಗೆ ಅಲ್ಲಿ ಸ್ಕೂಲ್ಗೆ ಹೋಗಲ್ಲ ಅಂತಂದೆ, ಮನೆಗ್ ಬಂದು ಆ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಇದು ಅಂತ ಏನೇನೋ ಹೇಳಿದೆ. ಇವಾಗ ಇವಾಗ ನೀನು ಕಳ್ತನೇ ಮಾಡಿದ್ಯಲ್ಲೋ, ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ನಿಂಗೆ ಬರೆ ಹಾಕ್ತೀನಿ. ನಾನೇನು ಕಳ್ತನ ಮಾಡಿಲ್ಲ ಮಮ್ಮಿ, ಬ್ಯಾಗಿಂದ ಎತ್ಕೊಂಡೆ ಅಷ್ಟೇ. ಅದನ್ನೇ ಕಳ್ತನ ಅಂತಾರೆ. ಏನಮ್ಮ ಶಮ್ಮ, ಅವನ ಹೀಗೆ ಜೋರಾಗಿ ಬೈದ್ರೆ ಹೆದರ್ಕೋತಾನೆ. ಮತ್ತೆ ನಾನು ಏನ್ ಮಾಡ್ಲಿ ಮಾವಾ, ಇವನ್ ಮಾಡಿರೋ ಕೆಲ್ಸ ಆಗಿದೆ. ಹಾಗ ಮಾಡಬಾರ್ದು ಅಂತ ಅವನ್ ಹೇಗಮ್ಮ ಗೊತ್ತಾಗುತ್ತೆ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿಧಾನವಾಗಿ ಅವನೇ ತಿಳ್ಕೊತಾನೆ. ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಅವನ್ ಮನ್ಸಿಗೆ ಬೇಜಾರಾಗುತ್ತಮ್ಮ. ವಸಂತ, ಮಗುಗೆ ಹಾಲ್ ಕೊಡು. ಬಾ ಕಂದ, ಹಾಲ್ ಕೊಡ್ತೀನಿ, ಬಾ ಬಾ. ನಡಿ, ಕಮಾನ್ ಕಮಾನ್ ಕಮಾನ್. ಇಂಟರ್ವಲ್ ಟೈಮಲ್ಲಿ ಎಲ್ಲರ ಬ್ಯಾಗಿಂದ ನಾನೇ ತಗೊಂಡಿದ್ದು. ರೀ, ದಿನ ಕಳೆದ ಹಾಗೆ ಇವನ್ ಕೆಟ್ಟ ಬುದ್ಧಿ ಹೆಚ್ಚಾಗ್ತಿದೆ. ಇವನ್ ಭವಿಷ್ಯ ನೆನ್ಸ್ಕೊಂಡ್ರೆ ನಂಗ್ ತುಂಬಾ ಭಯ ಆಗ್ತಿದೆ ರೀ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಹೆದರ್ತಾರ ಹೇಳು ಶ್ಯಾಮ. ಇಲ್ಲ ರೀ, ಇದು ಚಿಕ್ಕ ವಿಷಯ ಅಲ್ಲ, ಇವನ್ ದಾರಿ ತಪ್ಪತಿರೋದಕ್ಕೆ ಒಂದ್ ಸಂಕೇತ. ಅದೇನಿಲ್ಲ ಶ್ಯಾಮ, ಇವನು ಚಿಕ್ಕ ಮಗು. ಈ ವಯಸ್ಸಲ್ಲಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಅದೇ ವಯಸ್ಸಾಗ್ತಾ ಆಗ್ತಾ ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅಂತ ತಿಳ್ಕೋತಾರೆ. ನಮ್ ವಿಹಾರಿ ಕೂಡ ಹಾಗೆ ಶ್ಯಾಮ, ಅವನು ನಿಧಾನವಾಗಿ ಬದಲಾಗ್ತಾನೆ. ಅದನ್ ಬಿಟ್ಟು ಇಷ್ಟು ಚಿಕ್ಕ ವಿಷಯಕ್ಕೆ ಅವನ ಕ್ಯಾರೆಕ್ಟರ್ ಡಿಸೈಡ್ ಮಾಡಿ ನೀನ್ ಹೆದರ್ಕೋಬಾರ್ದು ಶ್ಯಾಮ. ಅವನು ನಮ್ಮ ಮಗ, ಅವನಿಗೆ ಕೆಟ್ಟ ಬುದ್ಧಿ ಬರಲ್ಲ. ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿನೇ ಆಗ್ತಾನೆ, ನನ್ನ ಮಾತು ನಂಬು. ಆ ಮನೆ ಬಗ್ಗೆ ತಿಳ್ಕೊಂಡ್ಯಾ? ಅಲ್ಲಿ ಸಿಚುಯೇಷನ್ ನಮಗ್ ಬೇಕಾಗಿರೋ ಹಾಗೆ ಇದೆಯಾ, ಇಲ್ಲ ನಮ್ ಕೈ ಮೀರಿ ಹೋಗ್ತಾ ಇದೆಯಾ? ತಿಳ್ಕೊಂಡೆ ಮೇಡಮ್. ಆ ಮನೇಲಿ ನಡೆಯೋ ಪ್ರತಿ ಚಿಕ್ಕ ವಿಷಯನೂ ಸರಿಯಾಗೆ ಕೇಳಿ ತಿಳ್ಕೊಂಡಿದ್ದೀನಿ. ಎಲ್ಲ ನೀವ್ ಅನ್ಕೊಂಡ ಹಾಗೆ ನಡೀತಿದೆ. ಅಂದ್ರೆ ಆ ಚಿಕ್ಕ ಮಗು ಆನಂದ ಗಜಪತಿ ವರ್ಮಾ ಮನೆ ರೂಪರೇಷನೆ ಬದಲಾಯಿಸಿದಾನೆ? ಹೌದು ಮೇಡಮ್, ಅವನ ಜೊತೆ ಒಂದು ಕ್ಷಣ ಇದ್ರೆ ಸಾಕು ಮನೆಯವ್ರ ಎಲ್ಲಾರ್ ಮುಖದಲ್ಲೂ ನಗು ಇಲ್ದೆ ಶಾಕ್ ಮೇಲೆ ಶಾಕ್ ಕಾಣತ್ತಂತೆ. ಈ ಐಶ್ವರ್ಯಂಗ್ ಬೇಕಾಗಿರೋದು ಅದೇ ಅಲ್ವಾ? ಶ್ಯಾಮ ಮನೆಯವರು ನಗದೆ ಮರಿಬೇಕು ಅಂತ ನಾನ್ ಎಷ್ಟೆಲ್ಲ ಕಷ್ಟಪಟ್ಟೆ. ಅವರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡಿಸಿ ನನ್ ಮಾತಿಂದ ಮನೆನೇ ಚೂರ್ ಚೂರ್ ಮಾಡ್ದೆ. ಆಗ ಅವರು ಆಸ್ತಿ ಅಂತಸ್ತು ಮಾತ್ರ ಕಳ್ಕೊಂಡ್ರು. ಆದ್ರೆ ನಾನ್ ಕಳಿಬೇಕು ಅನ್ಕೊಂಡಿದ್ದವ್ರ ನಗು ಚೂರು ಮಾಯ ಆಗದೆ ಹಾಗೆ ಇದೆ. ಅದೇ ನಗು ಜೊತೆ ಆಸ್ತಿ ಅಂತಸ್ತನ್ನೆಲ್ಲ ಸಂಪಾದಿಸ್ಕೊಂಡ್ರು. ದೂರ ಆಗಿದ್ದವರೆಲ್ಲರೂ ಮತ್ತೆ ಒಂದಾದ್ರು. ಆ ಮನೆಯವ್ರ ಕಣ್ಣಲ್ಲಿ ಕಣ್ಣೀರ್ ನೋಡ್ಬೇಕು ಅಂದ್ರೆ ನನ್ಗಿರೋ ಒಂದೇ ಒಂದ್ ಆಯುಧ, ಆ ವಿಹಾರಿ. ಅವನ್ ಮಾಡೋ ಕೆಲ್ಸಗಳೇ
ಅವರಿಗೆ ಭಯ ಹುಟ್ಟಿಸ್ಬೇಕು. ಆಲ್ರೆಡಿ ಅವ್ರಿಗೆ ಭಯ ಹುಟ್ಟಾಯ್ತು ಮೇಡಮ್. ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ರೆ ಟೀಚರ್ ಹೇಳಿದ್ದಾದ್ರೂ ಹೇಳ್ತಾರೆ, ಇಲ್ಲ ಅಂದ್ರೆ ನೆನ್ಪಿಲ್ಲ ಅಂತನಾದ್ರೂ ಹೇಳ್ತಾರಲ್ವಾ ಮೇಡಮ್? ಹೌದು, ಇದೆರಡರಲ್ಲಿ ಯಾವುದೋ ಒಂದನ್ನ ಹೇಳ್ತಾರೆ. ಆದ್ರೆ ಆ ವಿಹಾರಿ ಅಂತೂ ವಿಚಿತ್ರ ಉತ್ತರ ಕೊಡ್ತಾನಂತೆ ಮೇಡಮ್. ಸ್ಕೂಲಿಂದ ಮನೆಗೆ ಬಂದ ಕೂಡ್ಲೇ ಇವತ್ತು ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು, ನೀನೇನ್ ಕಲ್ತೆ ಕಂದ ಅಂತ ಕೇಳಿದ್ರೆ ಅಂದ್ರೆ ಅಮಲಾಪುರ ಅಂತ ಹೇಳದ್ನಂತೆ. ಅಂದ್ರೆ ಅಮಲಾಪುರ ಅಲ್ಲಪ್ಪ, ಅಮ್ಮ ಅಂತ ಹೇಳಿದ್ರೆ. ಸ್ಕೂಲಲ್ಲಿ ಕೂಡ ಅಮ್ಮ ಅಂತಾನೆ ಹೇಳಿದ್ರು, ಆದ್ರೆ ಅದಕ್ಕೂ ಮೊದ್ಲೇ ಅಂದ್ರೆ ಅಮಲಾಪುರ ಅಂತ ನಾನು ಟಿವಿನಲ್ಲಿ ಕೇಳಿದ್ದೆ, ಅದೇ ಕರೆಕ್ಟು ಅಂತ ಹೇಳ್ತಾ ಇದ್ರೆ ಇವ್ರ ಗುಂಡಿಗೆನಲ್ಲಿ ರೈಲ್ ಓಡ್ತಾ ಇತ್ತಂತೆ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಅವನು ಸ್ಕೂಲ್ಗೆ ಹೋಗಿದ್ ಮೊದಲನೇ ದಿನಾನೇ ಕಳ್ತನ ಮಾಡಿದ್ನಂತೆ. ಏನು ಕಳ್ತನ ಮಾಡಿದ್ನ? ಹೌದು ಮೇಡಮ್, ಅವನ್ ಜೊತೆ ಓದೋ ಮಕ್ಳ ಹತ್ರ ಇರೋಂತ ಪೆನ್ಸಿಲ್ ಎತ್ಕೊಂಡ್ ಬಂದಿದ್ದಾನೆ. ಈ ವಿಷಯ ಶ್ಯಾಮಾಗ್ ಗೊತ್ತಾಗಿ ಜೋರಾಗತ್ಲಂತೆ. ಆದ್ರೂ ಅವನಿಗೆಲ್ಲ ಕಳ್ಬುದ್ದಿನೇ ಇರೋದು, ಅದನ್ನೇ ಮಾಡ್ತಾ ಇದ್ದಾನೆ. ನಾನ್ ಅನ್ಕೊಂಡ ಹಾಗೆ ಆ ಮನೆಯವರೆಲ್ಲ ಒದ್ದಾಡ್ತಾ ಇದ್ದಾರೆ ಅನ್ಸುತ್ತೆ. ನೀನ್ ಈ ಮಾತ್ ಹೇಳ್ತಾ ಇದ್ರೆ ನನಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ. ಆ ವಿಹಾರಿ ಮಾಡೋ ಕೆಲ್ಸಕ್ಕೆ ಅವರೆಲ್ಲ ಬಿಕ್ಕಿ ಬಿಕ್ಕಿ ಅಳ್ಬೇಕು, ಅವನ್ ಬಿಹೇವಿಯರ್ ನೋಡಿ ಒದ್ದಾಡ್ಬೇಕು. ಅವ್ರ ನೋವೇ ನನಗೆ ಆನಂದ ಕೊಡೋದು, ಅವ್ರು ಹಾಕೋ ಕಣ್ಣೀರೇ ನನಗೆ ಸಂತೋಷ ಕೊಡುತ್ತೆ. ನೀನ್ ಹೀಗೇನೆ ಅಲ್ಲಿ ಏನಾದ್ರೂ ನನಗೆ ತಕ್ಷಣ ಹೇಳ್ತಿರು. ಸರಿ ಮೇಡಮ್. ಮೇಡಮ್, ನಿಮ್ಗೆ ಇನ್ನೊಂದು ವಿಷಯನೂ ಹೇಳಬೇಕು. ಏನು? ಬಾರೋ. ನನ್ ಸ್ಕೂಲ್ಗೆ ಹೋಗಲ್ಲ. ಓದ್ಬೇಕಪ್ಪ, ಹಾಗೆಲ್ಲ ಹೇಳ್ಬಾರ್ದು. ಬಾ. ನಾನ್ ಬರಲ್ಲ, ನನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದೆ ಅಲ್ವಾ. ನೀನು ಸ್ಕೂಲಿಂದ ಬಂದ ತಕ್ಷಣ ಕೊಡಿಸ್ತೀನಿ. ಬಾ. ಇಲ್ಲ, ನನ್ಗೆ ಈಗ್ಲೇ ಬೇಕು. ಬಾರೋ, ಲೇಟ್ ಆಗ್ಬಿಡತ್ತೆ. ನನ್ ಮಾತು ಕೇಳ್ತೀಯ ತಾನೆ, ನನ್ ಬಂಗಾರ ಅಲ್ವಾ. ಬಾ. ಇದು ಮೇಡಮ್ ನಡೆದಿತ್ತು. ಶ್ಯಾಮ, ನಿನಗಿರೋ ತಾಳ್ಮೆಗೆ ವಿಹಾರಿನ ನೀನ್ ಹೇಗ್ ಸರಿ ಮಾಡ್ತೀಯ ಅಂತ ನಾನು ನೋಡ್ತೀನಿ.